ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಹಿನ್ನೆಲೆ ಈ ಬಾರಿ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಮಾರಾಟ ಮತ್ತು ಸಿಡಿಸುವುದಕ್ಕೆ ನಿರ್ಬಂಧ ಹೇರಿರುವ ರಾಜ್ಯ ಸರ್ಕಾರ ಹಸಿರು ಪಟಾಕಿ ಮಾರಾಟಕ್ಕೆ ಮಾತ್ರ ಅವಕಾಶ ನೀಡಿದೆ. ಈ ಮಧ್ಯೆ ಸುಪ್ರೀಂ ಕೋರ್ಟ್ ಸಹ ಕೇವಲ ಹಸಿರು ಪಟಾಕಿಗಳನ್ನು ಮಾರಾಟ ಮಾಡಲು ನಿರ್ದೇಶನ ನೀಡಿದೆ. ಹೀಗಾಗಿ ಪಟಾಕಿ ಮಳಿಗೆಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಮೈಸೂರಿನ ಜೆಕೆ ಮೈದಾನದಲ್ಲಿರುವ ಪಟಾಕಿ ಮಳಿಗೆಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೇವಲ ಹಸಿರು ಪಟಾಕಿಗಳನ್ನು ಮಾತ್ರವೇ ಮಾರಾಟ ಮಾಡಲು ಮಾರಾಟಗಾರರಿಗೆ ಅನುಮತಿ ನೀಡಲಾಗಿದೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಸದ್ಯ ತಾತ್ಕಾಲಿಕವಾಗಿ ಪಟಾಕಿ ವ್ಯಾಪಾರಕ್ಕೆ ತಡೆ ನೀಡಿದ್ದಾರೆ. ಇನ್ನು ಪರಿಶೀಲನೆ ಬಳಿಕ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ನಮಗೆ ಸರ್ಕಾರದ ಆದೇಶಗಳಲ್ಲಿ ಗೊಂದಲವಿದೆ. ಇದೊಂದು ಬಾರಿ ಮಾರಾಟಕ್ಕೆ ಅನುಮತಿ ನೀಡುವಂತೆ ಪಟಾಕಿ ಮಾರಾಟಗಾರರು ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೂರು ಜನನು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏರ್ ಪೊಲ್ಯೂಷನ್ ನೀವು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು. ಈ ತರದ ಕೆಮಿಕಲ್ಸ್ 30% ಆಗ್ತಿ ರಿಡಕ್ಷನ್ ಕೆಮಿಕಲ್ಸ್ ಇದೆ. ಪೆಸೋ ಅವ್ರಿಗೆ ಒಂದು ಅಪ್ರೂವಲ್ ತಗೋಬೇಕು, ಅವ್ರ ಪ್ರಾಡಕ್ಟ್ ಅಪ್ರೂವಲ್ ಅಂತ, ನಾಟ್ ಕಂಪ್ನಿ ಅಪ್ರೂವಲ್. ಕಂಪ್ನಿ ಈಗ ಒಂದು ಅಪ್ರೂವಲ್ ತಗೊಂಡ್ಬಿಡುತ್ತೆ, ಅಲ್ಲಿ ಮಾಡೋ ಪ್ರಾಡಕ್ಟ್ ಎಲ್ಲ ಅದೇ ಯೂಸ್ ಮಾಡಿರ್ತಾರೆ, ಗ್ಯಾರಂಟಿ ಏನು. ಆದ್ರಿಂದ ಅವ್ರು ಏನ್ ಮಾಡ್ತಾ ಇದಾರೆ ಬೆಸೋದವರು, ಮತ್ತೆ ನೋಡಿ ಯಾಕಂದ್ರೆ ನಾವು ಹೇಳ್ರಿ ಸರ್, ನೀವು ಬೀದಿ ಬರುವಂತ ಅವಶ್ಯಕತೆ ಇಲ್ಲ. ಏನ್ ನೀವು ಎಲ್ಲಿಂದ ತಂದಿದ್ರಿ? ಕಿಂತ ಬನ್ನಿ, ಅವ್ರಿಗೆ ವಾಪಸ್ ಕೊಡ್ತೀವಿ. ಮತ್ತೆ ಇಲ್ಲಿಗೆಲ್ಲ ಇದಕ್ಕೆಲ್ಲ ಬಂದೋಳ ಜಾಗಕ್ಕೆಲ್ಲ ಅದಕ್ಕೆಲ್ಲ ನಾವು ಲಾಸ್ ಆಗೋಯ್ತೀವಿ ಸರ್. ಒಂದೊಂದು ಅಂಗಡಿಗೆ ಒಂದು 1 ಲಕ್ಷ ಖರ್ಚು ಪಟ್ಟಿದ್ದಾರೆ, ಎಲ್ಲರ ಅಂಗಡಿಗೂ ಕೊಡಿ ಅಂತ ನಾ ಕೇಳ್ಕೊಂಡು ಎಲ್ಲರೂ ರೋಡ್ ಬಂದ್ಬಿಡ್ತಾರೆ ಸರ್. ನೀವೇನು ಹೇಳ್ತೀರಾ ಬರವಷ್ಟು ಮಾಡೇ ಮಾಡ್ತೀವಿ. ಏನು ಮಾಡಲ್ಲ ಸರ್, ಅವಕಾಶ ಮಾಡ್ತೀವಿ. ಯಾವ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತದನ್ನ ಮಾರಾಟ ಮಾಡಿ, ಉಳಿದಂತ ತೆಗ್ದಿಡಿ, ನೆಕ್ಸ್ಟ್ ಇಯರ್ ಬರಲ್ಲ ಸರ್. ಅದು 25% ಮಾಡಿ, ನೆಕ್ಸ್ಟ್ ಇಯರ್ ಉಳಿದು ದೇವದ ಬೇಡ ಸರ್. ಈಗ ಮೊದಲೇ ಕರೋನಾ ಸಂಕಷ್ಟದಲ್ಲಿ ಇದ್ದೀವಿ ಸರ್. ಮೇಡಮ್ ನಮ್ಮ